ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್. ನಿಮ್ಮನೇಲಿ ಮಿಕ್ಕಿರೋ ಚಪಾತಿಗಳಿದೆಯಾ ಅಥವಾ ಚಪಾತಿ ಹಿಟ್ಟಿದೆಯಾ, ಎರಡನ್ನೂ ಯೂಸ್ ಮಾಡಿಕೊಂಡು ಹೇಗೆ ಒಂದು ರುಚಿ ರುಚಿಯಾದ ಎಗ್ ರೋಲ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಸ್ನ್ಯಾಕ್ಸಾಗಿ ಕೂಡ ಮಾಡ್ಬೋದು, ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಲಂಚಿಗೆ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಈಸಿನೂ ಇರುತ್ತೆ, ಹಾಗೂ ಹೆಲ್ತಿ ಕೂಡ. ಬನ್ನಿ, ಈ ಎಗ್ ರೋಲ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಲಿ ಆಯಿಲಲ್ಲಿ. ನೆಕ್ಸ್ಟು ಈರುಳ್ಳಿ, ಈರುಳ್ಳಿ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿನ 1 ನಿಮಿಷ ಚೆನ್ನಾಗಿ ಬಾಡಿಸಿದ ಮೇಲೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ಟೊಮ್ಯಾಟೊ ಇದೇ ಹಾಕಬೇಕು ಅಂತೇನಿಲ್ಲ, ನಿಮ್ಮನೇಲಿ ಯಾವ ತರಕಾರಿಗಳಿದೆ ಅದನ್ನೆಲ್ಲ ಹಾಕ್ಬೋದು. ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿಗಳನ್ನು ಒಂದು 2-3 ಮಿನಿಟ್ಸ್ ಸಾಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಕ್ರಂಚಿಯಾಗಿದ್ದರೆ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ನಾವು ಎಗ್ಗಿಗೂ ಉಪ್ಪನ್ನು ಹಾಕ್ತೀವಿ ಮತ್ತು ಚಪಾತಿಯಲ್ಲೂ ಉಪ್ಪಿರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್, ನೆಕ್ಸ್ಟು 1.5 ಸ್ಪೂನಷ್ಟು ಟೊಮೆಟೊ ಕೆಚಪ್. ಇದೆಲ್ಲ ಆಪ್ಷನಲ್ಸ್ ಇರುತ್ತೆ, ಇದ್ದರೆ ಓಕೆ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ ಇರುತ್ತೆ, ಗೋಬಿ, ಪಾನಿಪುರಿ, ಬರ್ಗರ್, ಪಿಜ್ಜಾ ಎಲ್ಲ. ಅದ್ರ ಬದಲು ಈ ಥರ ಮಾಡಿಕೊಟ್ಟಾಗ ಅದೇ ಫ್ಲೇವರ್ ಇರುತ್ತೆ ಬಟ್ ಹೆಲ್ತಿಯಾಗಿರುತ್ತೆ, ಅವರಿಗೂ ಖುಷಿ ನಮಗೂ ಸಮಾಧಾನ ಇರುತ್ತೆ, ಹೆಲ್ತಿ ಫುಡ್ ಕೊಟ್ಟಿದ್ದೀವಿ ಅಂತ. ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಮೊಟ್ಟೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀಟಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ. ತವ ಇಟ್ಕೊಂಡು ಎಣ್ಣೆ ಹಚ್ಚಿ ಈಗ ತವ ಕಾದಿದೆ, ನಾವು ಬೀಟ್ ಮಾಡಿಟ್ಟಿದ್ದ ಮೊಟ್ಟೆನ ಹಾಕಿ ಸ್ವಲ್ಪ 1-30 ಸೆಕೆಂಡ್ಸ್ ಅಷ್ಟು ಬೆಂದಮೇಲೆ ಅದ್ರ ಮೇಲೆ ಚಪಾತಿನ ಹಾಕಿ ಉಲ್ಟಾ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ನಾನು ಬಳಸ್ತಿರೋದು ಪುದೀನ ಚಟ್ನಿ. ನಿಮ್ಮನೇಲಿ ಏನಿರುತ್ತೆ ಸ್ಪೈಸಿ ಆಗಿರುವಂಥದ್ದು, ಚಟ್ನಿಗಳು, ಮೆಣಸಿನಕಾಯಿ ಖಾರ ಆ ಥರದ್ದು, ಅದನ್ನು ಕೂಡ ಹಾಕ್ಬೋದು. ನೆಕ್ಸ್ಟು ಮಯೋನೀಸು, ಇದು ಅಷ್ಟೇ ಆಪ್ಷನಲ್ಲು, ಇದ್ದರೆ ಓಕೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನು ಹಾಕಿ ಹೀಗೆ ಫೋಲ್ಡ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವಿಲ್ಲಿ ಖಾರಕ್ಕೆ ಬೇಕಾದರೆ ಮೊಟ್ಟೆ ಜೊತೆಗೆ ಪೆಪ್ಪರ್ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ರುಚಿ ರುಚಿಯಾದ ಎಗ್ ರೋಲ್ ರೆಡಿಯಾಗಿದೆ, ಅದು ಹುಳದ ಚಪಾತಿಯಿಂದ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.